ನೀವು ಸಿಎಂ ಆದರೆ ಏನು ಚೇಂಜಸ್ ಮಾಡ್ತೀರಾ ರಾಜ್ಯದಲ್ಲಿ? ನಮ್ಮೆಲ್ಲ ಅವ್ರವ್ರಿಗೆ ಬರ್ಕೊಟ್ಬಿಡ್ತೀನಿ ನಮ್ಮ ಅಂದರೆ ಉಪ್ಪಿ ಥರ ಹೇಳೋರಲ್ಲ ಅವ್ರವ್ರವ್ರೇ ಕ್ಲೀನ್ ಮಾಡ್ಕೊಬೇಕು ಅಂತ. ಈಗ ನಾವು ಅವ್ರ ಮೇಲೆ ಇದಾದರೆ ಡಿಪೆಂಡ್ ಆಯ್ತೀವಿ ನಾವು, ಓ ಇವ್ರು ಈ ಪಕ್ಷಕ್ಕೆ ಓಟ್ ಹಾಕಿದ್ರೆ ಇವ್ರನ್ನ ಮಾಡ್ಕೊಡ್ತಾರೆ ಅಂತ ನಾವು ಅವ್ರ ಮೇಲೆ ಡಿಪೆಂಡ್ ಆಯ್ತೀವಿ. ಬಿಕಾಸ್ ನಾವು ಅವ್ರ ಮೇಲೆ ಡಿಪೆಂಡ್ ಆಗದಿಲ್ಲ ಹೋದ್ರೆ ನಮ್ಮ ಮೇಲೆ ನಾವೇ ನಿಂತ್ಕೊಬೋದಲ್ಲ. ಅದಕ್ಕೆ ಮ್ಯಾಮ್ ನನ್ನ ಪ್ರಕಾರ ಹೇಳಬೇಕು ಅಂದರೆ ನಮ್ಮನ್ನು ನಾವೇ ಲೀಡ್ ಮಾಡ್ಕೊಬೇಕು ಅಷ್ಟೇ ಮ್ಯಾಮ್, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಎಲ್ಲ ಫ್ರೀ ಫ್ರೀ ಅಂತ ಕೊಟ್ಟು ನಮ್ಮನ್ನು ಮಂಗನ್ ಮಾಡ್ತಾ ಇದ್ದಾರೆ, ಹಾಗಾದರೆ ನಮ್ಮ ಮೇಲೆ ಹೊರೆ ಹಾಕ್ತಾ ಇದ್ದಾರಾ ಅಂತ? ಅದು ಖಂಡಿತವಾಗಿ ಮೇಡಮ್. ಯಾಕಂದರೆ ಇತ್ತೀಚಿನ ರಾಜಕಾರಣದಲ್ಲಿ ಬರೇ ವಯಸ್ಸಾಗಿರೋರೇ ಇದ್ದಾರೆ, ಬಟ್ ಒಬ್ಬ ಆಪರ್ಚುನಿಟಿ ಕೊಡಬೇಕು ಯಾರಾದರೂ, ಒಬ್ಬ ನಾಯಕತ್ವ ಗುಣ ಇರೋವಂಥವನು, ಒಬ್ಬ ಪ್ರತಿಭಾವಂತ ಇರೋನು ಅಂತ, ಒಬ್ಬ ನಾಡು ನುಡಿ ಬಗ್ಗೆ ಇರುವಂಥ, ಅವನಿಗೆ ಕಷ್ಟ ಸುಖ ಬಗ್ಗೆ ಗೊತ್ತಿರೋನು ಅಂತ, ಒಬ್ಬ ಹಳ್ಳಿ ಇದ್ದು ಅವನಂತಹ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಮಹಾನ್ ನಾಯಕನ ಮಾಡಿದ್ರೆ ಅವಾಗ ದೇಶದ ಪ್ರತಿಯೊಬ್ಬರಿಗೂ ಸಮಾನತೆ ಹಕ್ಕು ಕೊಡ್ತಾನೆ ಅಂತ ನಾನು ಹೇಳ್ತೀನಿ. ಅಭಿಮಾನ ಇಟ್ಕೊಂಡು ಓಟ್ ಮಾಡಿದರೆ ಕೆಲಸ ಆಗ್ಬಿಡುತ್ತಾ? ಅದಂತೂ ಖಂಡಿತ ಮೇಡಮ್, ಅಭಿಮಾನ ಇಟ್ಕೊಂಡು ಓಟ್ ಮಾಡಿದ್ರೆ ಅದು, ಯಾಕಂದರೆ ಫಿಲಮ್ ಇಂಡಸ್ಟ್ರಿನೇ ಬೇರೆ, ರಾಜಕೀಯಕ್ಕೆ ಬೇರೆ. ಯಾಕಂದರೆ ಫಿಲಮ್ ಇಂಡಸ್ಟ್ರೀಲಿ ಅವ್ರು ಒಂದು ರೀತಿಲಿ ಹೋಗ್ತಾ ಇರ್ತಾರೆ, ಒಂದು ಅವ್ರದ್ದೊಂದು ಬೇರೆ ರೀತಿ. ಇದು ರಾಜಕಾರಣಿ ವ್ಯಕ್ತಿಲಿ ಅಂದರೆ ಆಲ್ಮೋಸ್ಟ್ ಮೈಂಡ್ ಸೆಟ್ಟಲ್ಲಿ ಇರುತ್ತೆ, ಅವನು ರಾಜಕೀಯಕ್ಕೆ ಬಂದರೆ ಯಾವ ರೀತಿ ಅಂದರೆ ಇವನು ದುಡ್ಡು ಮಾಡಕ್ಕೆ ಇಳಿದ್ಬಿಟ್ಟ ಅಂತ ಆ ರಾಜಕೀಯಕ್ಕೆ ಥಿಂಕಿಗೆ ಬಂದಾಗ ಆ ಜನ ಅದನ್ನೇ ಅಭಿಪ್ರಾಯ ಮಾಡ್ತಾರೆ. ಅದಕ್ಕೋಸ್ಕರ ಫಿಲಮ್ ಇಂಡಸ್ಟ್ರೀಲಿ ಇದ್ದಾಗ ಅವ್ರು ಫಿಲಮ್ ಇಂಡಸ್ಟ್ರೀಲಿ ಹೋದರೆ ಒಂದು ಚಂದ, ರಾಜಕಾರಣಕ್ಕೆ ಬಂದರೆ ಅದು ಬೇರೆ ರೀತಿ ಆಗುತ್ತೆ. ಅದರಿಂದ ನಮ್ಮ ಯುವಕರಲ್ಲಿ ಫಿಲಮ್ ಇಂಡಸ್ಟ್ರಿ ರಾಜಕಾರಣಕ್ಕೆ ಬಂದರೆ ಸೆಟ್ ಆಗಲ್ಲ, ಅದನ್ನು ನಾನು ಹೇಳ್ತೀನಿ. ಪ್ರಜಾಕೀಯ ಪಕ್ಷ ಬಂದರೆ ತುಂಬ ಚೇಂಜಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅಂತ, ಅಷ್ಟರ ಮಟ್ಟಿಗೆ ಅವ್ರಿಗೆ ಸಪೋರ್ಟ್ ಸಿಗುತ್ತೆ ಅಂತ ಅನಿಸ್ತಾ ಇದೆಯಾ? ಬಲಿಷ್ಠವಾದಂತಹ ಪಕ್ಷಗಳಿದ್ದಾವೆ. ಹೌದು ಮೇಡಮ್, ಕಾರಣ ಈಗ ಯೂತ್ಸಲ್ಲಿ ಪ್ರಜಾಕೀಯ ಮಾಡುವಂತಹ, ಯಾಕಂದರೆ ಅವ್ರು ಯಾವುದೇ ರೀತಿ ಇದನ್ನು ಯಾವುದೇ ಪಕ್ಷಾತೀತವಾಗಿ ಅವ್ರು ಹೋಗ್ತಿಲ್ಲ, ಅವರು ಪಕ್ಷದಿಂದ ಹೋಗಿ ಯಾವುದೋ ಸ್ವತಃ ಅವರೇ ಆದ ಒಂದು ಪಕ್ಷವನ್ನು ಕಟ್ಟಿದ್ದಾರೆ, ಮತ್ತು ಅವರು ಪಕ್ಷದಲ್ಲಿ ಮೇನ್ ಹೆಡ್ಡಾಗಿ ನಿಂತ್ಕೊಂಡಿಲ್ಲ. ಓಕೆ ಮೇಡಮ್, ಸ್ಟೂಡೆಂಟ್ಸ್ ಜೊತೆ ಜೊತೆಗೆ ತೃತೀಯ ಲಿಂಗಿಗಳಿಗೆ ಏನೆಲ್ಲ ಫೆಸಿಲಿಟೀಸ್ ಫೆಸಿಲಿಟಿ ಆಗಬೇಕಾಗಾದ್ರೆ ಅಂತ, ಯಾಕಂದರೆ ಸಾಕಷ್ಟು ಜನ ಭರವಸೆ ಕೊಡ್ತಾರೆ ಸರ್ಕಾರ ಬರೋದಕ್ಕೆ ಮುಂಚೆ, ಆಮೇಲೆ ಏನೂ ಮಾಡೋದಿಲ್ಲ, ಸೊ ಏನು ಆಗಬೇಕಾಗಿದೆ ನಿಮಗೆ? ಆ್ಯಕ್ಚುಲಿ ಇವಾಗ 1% ಗೌರ್ಮೆಂಟ್ ನಮಗೆ ಜಾಬ್ ಕೊಡಬೇಕು ಅಂತೇಳ್ಬಿಟ್ಟು ಮೀಸಲಾತಿ ಆಗಿದೆ. ಸೊ ಫಸ್ಟ್ ಏನಂತ ಹೇಳಿದರೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ನಾವು ಇವಾಗ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಏನಾದರೂ ಕೊಟ್ಟ ಅಂತ ಹೇಳಿದ್ರೆ, ನಾವು ಟ್ರಾನ್ಸ್ ಅಂತಬಿಟ್ಟು ನಮ್ಮದು ಆಪರೇಷನ್ ಮಾಡಿರೋ ಸರ್ಟಿಫಿಕೇಟ್ ಆದರೆ, ಯಾವುದಾದ್ರೂ ನಮ್ಮ ಪ್ರೂಫ್ ಏನಾದರೂ ಕೊಟ್ಟ ಅಂತಾರೆ, ಅದನ್ನು ಇಟ್ಕೊಂಬಿಟ್ಟು ಅವ್ರು ನಮಗೆ ಸಪೋರ್ಟ್ ಮಾಡಬೇಕು. ಓಕೆ, ಈಸಿ ವೇ ಮಾಡಿಕೊಡ್ಬೇಕು, ಬರೋದೇ ಕಡಿಮೆ, ಅವ್ರಿಗಾದ್ರೂ ಹೆಲ್ಪ್ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಓದಿರೋದೆಲ್ಲ ಊರ್ ಸೈಡ್ ಎಲ್ಲ ಓದಿರ್ತೀವಿ, ನಾವು ಎಲ್ಲನೂ ಡಾಕ್ಯುಮೆಂಟ್ಸ್ ಏನು ಚೇಂಜ್ ಮಾಡಬೇಕು ಅಂತೇಳಿ ಊರಿಗೆ ಹೋಗ್ಬಿಟ್ಟೆ ಚೇಂಜ್ ಮಾಡಿಸ್ಬೇಕು. ಸೊ ನಮ್ಮ ಅಪ್ಪ ಅಮ್ಮ ಊರಿಗೆ ಬರಬೇಡ ನೀನು, ಜನ ನೋಡ್ತಾರೆ, ಅವ್ರು ನೋಡ್ತಾರೆ, ನಾನು ರಾಯಚೂರು ಓಕೆನಾ, ನಾನು ಎಲ್ಲ ಎಲ್ಲ ಹೋದ ಅಂತಂದರೆ ನಮ್ಮ ಅಮ್ಮ ಎಲ್ಲರೂ ಬೈತಾರೆ, ನೀನು ಯಾಕೆ ಬರೋಕ್ಕೆ ಹೋಗಿದ್ಯಾ, ನಮ್ಮ ಮಾನ ಮರ್ಯಾದೆಲ್ಲ ಕಳೀತಾ ಇದೆಯಾ, ಸೊ ಅಲ್ಲಿಗೆ ಹೋಗೋಕ್ಕೂ ಆಗೋಲ್ಲ, ಇಲ್ಲಿ ಇದನ್ನು ಮಾಡೋಕ್ಕಾಗಲ್ಲ. ಯಾವ ಪಾರ್ಟಿ ಅಂತ ಇಲ್ಲ, ನಮ್ಮ ಯುವ ಜನರಿಗೆ ಕೆಲಸ ಸಿಗಬೇಕು. ಈಗ ಮತದಾನ ಮಾಡುವುದು ಒಂದು ಸಂಭ್ರಮ ಆಗಿ ಬದಲಾಗಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.